ದೊಡ್ಡ ದೊಡ್ಡ ತಿಮ್ಮಿಂಗಲಗಳನ್ನು ಹಿಡಿದಾಕಿದ್ದಾರೆ ಲೋಕಾಯುಕ್ತ ಅವರು. ಇವತ್ತು ಅವರ ಆದಾಯ 30 ಲಕ್ಷ 28 ಲಕ್ಷ, ಆದರೆ ಇವತ್ತು ಅವರು ಗಳಿಕೆ ಮಾಡಿರ್ತಕ್ಕಂಥದ್ದು ಅವ್ರ ಆಸ್ತಿ 1.25 ಕೋಟಿ 1.5 ಕೋಟಿ. ಈ ಒಂದು ಅಸೆಸ್ಮೆಂಟ್ಗಳನ್ನು ಮಾಡಿರೋದನ್ನು ಮಾಧ್ಯಮಗಳ ಮುಖಾಂತರ ಇವತ್ತು ಪ್ರೊಜೆಕ್ಷನ್ ಸಿಗ್ತದೆ. ಇವತ್ತು ಎಲೆಕ್ಟ್ರಾನಿಕ್ ಮೀಡಿಯಾಗಳಲ್ಲಿ ಬಂದಂಥ ವರದಿ ನೋಡಿ, ಓ ಏನೋ ಲೋಕಾಯುಕ್ತದಲ್ಲಿ ದೊಡ್ಡ ಮಟ್ಟದ ತಿಮ್ಮಿಗಳನ್ನು ಮೀನುಗಳನ್ನು ಬಲೆಗೆ ಹಾಕಿದ್ದಾರೆ ಇದೆಲ್ಲ ಇರುತ್ತೆ. ಆದರೆ ಅಲ್ಲೂ ಇರ್ತಕ್ಕಂಥ ನ್ಯೂನತೆಗಳ ಬಗ್ಗೆ ನಾವು ಚರ್ಚೆ ಮಾಡಲಿಕ್ಕೆ ಹೋದರೆ ಹಲವಾರು ರೀತಿಯ ನ್ಯೂನತೆಗಳಿದ್ದಾವೆ. ಇವತ್ತು ಪ್ರತಿಯೊಬ್ಬರಲ್ಲೂ ಎಲ್ಲೋ ಒಂದು ಕಡೆ ಈ ಎಲೆಕ್ಟ್ರಾನಿಕ್ ಮೀಡಿಯಾಗಳು ಬಂದ ನಂತರ ಪ್ರಚಾರಕ್ಕೆ ಕಾರ್ಯನಿರ್ವಹಿಸ್ತಕ್ಕಂಥವರೇ ಜಾಸ್ತಿ ಆಗಿದ್ದಾರೆ. ನಿಜಕ್ಕೂ ಭ್ರಷ್ಟಾಚಾರವನ್ನು ಇಳಿಸಿದ್ದಾರೆ ಅಂತಕ್ಕಂಥ ನಾವು ಪ್ರಶ್ನೆ ಆದಾಗ ಭ್ರಷ್ಟಾಚಾರಕ್ಕೆ ಎಲ್ಲೂ ಅಂತ್ಯ ಕಾಣಿಸ್ಲಿಕ್ಕೆ ಸಾಧ್ಯ ಆಗಿಲ್ಲ ಯಾರಿಗೂ. ಹಲವಾರು ರೀತಿಯ ವಿಷಯಗಳನ್ನು ನಾನು ಚರ್ಚೆ ಮಾಡಲಿಕ್ಕೆ ಹೋದರೆ ಅದಕ್ಕೆ ಮೊದಲೇ ಹೇಳಿದೆ, ವಾಸ್ತವಾಂಶಗಳನ್ನು ನಾನು ಹೇಳಲಿಕ್ಕೆ ಹೋದರೆ ಆ ವಾಸ್ತವಾಂಶದ ಹಿಂದೆ ನಾವು ಖಳನಾಯಕರಾಗಬೇಕಾಗ್ತದೆ ಅಂತ ಹೇಳಿ. ಇವತ್ತಿನ ಈ ಒಂದು ವ್ಯವಸ್ಥೆಗಳು ಯಾವ ರೀತಿ ಬಂದಿದ್ದಾವೆ ಅಂದರೆ, ಇವತ್ತು ಯಾವ ಎಲ್ಲರನ್ನೂ ಒಂದು ರೀತಿ ಅನುಮಾನದ ದೃಷ್ಟಿಯಿಂದ ನೋಡ್ತಕ್ಕಂಥ ವಾತಾವರಣಗಳನ್ನು ಕಾಣ್ತಾ ಇದ್ದೇವೆ. ಇವತ್ತು ನಾವು ತಾವೆಲ್ಲ ನೋಡ್ತಾ ಇದ್ದೀರಿ ಬಳ್ಳಾರಿಯ ಅಕ್ರಮ ಗಣಿಗಾರಿಕೆಯ ಬಗ್ಗೆ. ಈಗೇನು ಒಂದು ತಾರ್ಕಿಕವಾದಂಥ ಹಂತವನ್ನು ನಾವು ಕಾಣ್ತಾ ಇದ್ದೇವೆ. ನಾನೇ ಈ ರಾಜ್ಯದಲ್ಲಿ ಆಕಸ್ಮಿಕವಾಗಿ ಮುಖ್ಯಮಂತ್ರಿ ಆದರೆ ನನ್ನ ಮೇಲೆ ಒಂದು ಅಪಾದನೆ ಬಂತು. 150 ಕೋಟಿ ರೂಪಾಯಿಗಳನ್ನು ಕುಮಾರಸ್ವಾಮಿ ಮುಖ್ಯಮಂತ್ರಿಯಾಗಿ ಈ ಅಕ್ರಮವಾಗಿ ಗಣಿಗಾರಿಕೆ ಮಾಡತಕ್ಕಂಥ ವ್ಯಕ್ತಿಗಳಿಗೆ ಪ್ರೋತ್ಸಾಹ ಕೊಟ್ಕೊಂಡು ರಕ್ಷಣೆ ಕೊಡ್ತಾ ಇದ್ದಾನೆ, ಅದರ ಮುಖಾಂತರ 105 ಕೋಟಿ ಹಣ ಸಂಗ್ರಹ ಮಾಡಿದ್ದಾನೆ ಅಂತೇಳಿ ನನ್ನ ಮೇಲೆ ದೊಡ್ಡ ಅಪಾದನೆ. ಇವತ್ತು ಲೋಕಾಯುಕ್ತವರು ವರದಿ ಕೊಟ್ಟಿದ್ದಾರೆ, ಆ 150 ಕೋಟಿಯ ಹಣ ಸಂಗ್ರಹ ಮಾಡಿರ್ತಕ್ಕಂಥದ್ದು ಎಲ್ಲೋ ಆ ಲೋಕಾಯುಕ್ತ ರಿಪೋರ್ಟ್ನಲ್ಲಿ ಬಂದಿದ್ದು ನಾನಂತೂ ಕಂಡಿಲ್ಲ. ಯಾಕೆಂದರೆ ಅದಕ್ಕೋಸ್ಕರಲೇ ಲೋಕಾಯುಕ್ತ ಅವರು ತನಿಖೆ ನಡೆಸಬೇಕು ಅಂತೇಳಿ ಆದೇಶ ಮಾಡಿದ್ದೆ ನಾನು ಮುಖ್ಯಮಂತ್ರಿ ಆಗಿದ್ದಾಗ. ನಾನು ಈ ರಾಜ್ಯದಲ್ಲಿ ನಡೆದಂಥ ಹಲವಾರು ಭ್ರಷ್ಟಾಚಾರದ ವಿಷಯಗಳ ಬಗ್ಗೆ ಇಡೀ ಎಲ್ಲ ಪಕ್ಷಗಳು, ರಾಜಕೀಯ ವ್ಯಕ್ತಿಗಳು, ಮಾಧ್ಯಮಗಳು ಮೌನ ವಹಿಸಿದ್ದಾಗ ಈ ಭ್ರಷ್ಟಾಚಾರದ ಹಲವಾರು ಹಗರಣಗಳನ್ನು ಬೀದಿಗೆ ತರತಕ್ಕಂಥದ್ದಕ್ಕೆ ಪ್ರಯತ್ನಪಟ್ಟೆ ದಾಖಲೆಗಳ ಸಮೇತ. ಇವತ್ತು OMCಯ ಸಂಸ್ಥೆ ಇರ್ಬೋದು, AMC ಸಂಸ್ಥೆ ಇರ್ಬೋದು, ಇವತ್ತು ಏನು ಸುಪ್ರೀಂ ಕೋರ್ಟ್ನ ಒಂದು ಪರಿವಿಯೊಳಗೆ ಏನೊಂದು ಆ CEC ಯ ಒಂದು ವರದಿಗಳನ್ನು ಪಡೆಯತಕ್ಕಂಥದ್ದು ಸುಪ್ರೀಂ ಕೋರ್ಟ್ ಆದೇಶ ಮಾಡ್ಕೊಂಡಿದ್ದಾರೆ, ಮತ್ತು ಈಗ ಲೋಕಾಯುಕ್ತ ವರದಿ ಬಂದಿದೆ. ಈ ಎಲ್ಲ ಮಾಹಿತಿಗಳು ಕಳೆದ 3 ವರ್ಷಗಳಿಂದ ದಾಖಲೆಗಳ ಸಮೇತ ಈ ರಾಷ್ಟ್ರದ ರಾಜ್ಯದ ಜನತೆಯ ಮುಂದೆ ಇಟ್ಟಂಥವನು ನಾನೇ. ಈ ಆ ವರದಿಗಳೇ ಇವತ್ತು ಈಗ ಚರ್ಚೆಗೆ ಏನು ಒಂದು ಆ ಧ್ವನಿ ಎತ್ಕೊಂಡಿದ್ದಾರೆ. ನಾನು ಈ ವಿಷಯಗಳನ್ನು ಪ್ರಸ್ತಾಪ ಮಾಡಿದಾಗ ಯಾರು ಅದನ್ನು ಬಹಳ ಗಂಭೀರವಾಗಿ ತೆಗೆದುಕೊಳ್ಳೇ ಇಲ್ಲ. ಇವತ್ತು ಇಂಥ ವಿಷಯಗಳ ಬಗ್ಗೆ ರಾಜಿಗೆ ಒಳಗಾಗಿದೆ. ನಾನು ತೆಗೆದುಕೊಂಡಂಥ ನಿರ್ಧಾರಗಳಿಂದ ಇವತ್ತು ನಾನು ಒಂದು ಆರೋಪಿ ಸ್ಥಾನದಲ್ಲೇ ನಿಂತಿದ್ದೇನೆ. ನಾನು ಇವತ್ತು ಕೋರ್ಟ್ ಕಟ್ಟೆ ಹತ್ತಿದ್ದೇನೆ. ಇವತ್ತು ಒಂದು ಪತ್ರಿಕೆಯಲ್ಲಿ ಗಮನಿಸಿದೆ, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಸ್ವಾತಂತ್ರ್ಯದ ಒಂದು ಹೋರಾಟದ ಸಂದರ್ಭದಲ್ಲಿ ಜೈಲಿನಲ್ಲಿರ್ತಾರೆ, ಅವರ ಮಗಳು ಆರೋಗ್ಯದಿಂದ ತೊಂದರೆ ಒಳಗಾಗಿ ಮರಣ ಆಗ್ತಕ್ಕಂಥ ಒಂದು ಸನ್ನಿವೇಶ. ಆ ಅವ್ರ ಮಗಳು ನಿಧನ ಆಗೋದಕ್ಕಿಂತ ಮುಂಚೆ ಮಗಳನ್ನು ನೋಡಬೇಕು ಅಂತೇಳಿ 15 ದಿವಸಗಳ ಕಾಲ ಜೈಲಿನಿಂದ ಹೊರಗಡೆ ಹೋಗ್ತಕ್ಕಂಥದ್ದಕ್ಕೆ ಅನುಮತಿ ಕೋರಿ ಪೆರೋಲ್ಗೆ ಅರ್ಜಿ ಹಾಕ್ತಾರೆ. ಕೊನೆಗೆ ಅವರಿಗೆ ಅನುಮತಿ ಕೊಡಬೇಕಾದ್ರೆ ಅವ್ರು ಹೇಳ್ತಾರೆ, ಒಂದು ಕಂಡೀಷನ್ ಹಾಕ್ತಾರೆ, ನೀವು ಯಾವುದೇ ಕಾರಣಕ್ಕೂ ಇಲ್ಲಿಂದ ಹೊರಗೋಗಿ ಮತ್ತೆ ಸ್ವಾತಂತ್ರ್ಯದ ಹೋರಾಟದಲ್ಲಿ ನೀವು ಭಾಗವಹಿಸಬಾರದು ಅಂತ ಹೇಳಿ ಏನೊಂದು ಷರತ್ತನ್ನು ಹಾಕಿರ್ತಾರೆ. ಅವರು ಜೈಲಿನಿಂದ ಬಿಡುಗಡೆ ಆಗಿ ಅವ್ರ ಮನೆ ಹೋದರೆ 2 ದಿವಸದಲ್ಲಿ ಅವ್ರ ಮಗಳು ನಿಧನ ಹೊಂದ್ತಾರೆ. ಅವ್ರ ಮಗಳ ನಿಧನ ಹೊಂದಿದ ತಕ್ಷಣ 3ನೇ ದಿವಸ ಅವರು ಮತ್ತೆ ವಾಪಸ್ ಅವರೇ ಜೈಲಿಗೆ ಹೋಗ್ತಾರೆ. ಅಧಿಕಾರಿಗಳು ಕೇಳ್ತಾರೆ, ನೀನು 15 ದಿವಸ ಕೇಳಿದ್ದೆ, 3ನೇ ದಿವಸಕ್ಕೆ ಆತಕ್ಕೆ ಬಂದೆ, 15 ದಿವಸ ನಿನಗೆ ಅನುಮತಿ ಕೊಟ್ಟಿದ್ದು ಅಂತಾರೆ. ಆಗ ಅವ್ರು ಹೇಳ್ತಾರೆ, ನನ್ನ ಕೆಲಸ ಮುಗಿದಿದೆ, ನನ್ನ ಮಗಳು ನನ್ನ ಮುಂದೆ ಇವತ್ತು ಏನು ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಆಗಲಿಲ್ಲ, ಅವಳು ತೀರ್ಕೊಂಡು ಹೋದ ಮೇಲೆ ನಾನು ಹೋಗಿದ್ದು ಅವಳ ಜೊತೆ ಇರಬೇಕು ಅಂತ ಹೇಳಿ ಮಗಳನ್ನು ಕಳ್ಕೊಂಡ ಮೇಲೆ ನಾನು ಅಲ್ಲೇನಿದ್ದು ನನಗೆ ಆ ಸಮಯ ನನಗೆ ಬೇಕಿಲ್ಲ, ಅದಕ್ಕೋಸ್ಕರ ವಾಪಸ್ ಬಂದಿದ್ದೇನೆ ಅಂತಾರೆ. ಇವತ್ತಿಲ್ಲಿ ಭಾಷಣ ಮಾಡ್ತಾ ಇದ್ರು, ಮುಂಜಾಂತಿ ಇರಬೇಕೆಂದು ಹೇಳ್ತಾ ಇದ್ರು. ಜೈಲು ಬಯಲು ಪತ್ರಿಕೆಗಳಲ್ಲಿ ದಿನ ಬರೀತಾರೆ. ನನ್ನ ಮೇಲೆ ಅಪಾದನೆ ಬಂದಾಗ ನಾನು ಒಂದು ಹೇಳಿಕೆ ಕೊಟ್ಟೆ, ನಾನು ಯಾವುದೇ ರೀತಿಯ ಕಾನೂನಿನ ವ್ಯಾಪ್ತಿಯಲ್ಲಿ ಈ ಒಂದು ತನಿಖೆಗೆ ನಾನು ಸ್ಟೇ ತೆಗೆದುಕೊಳ್ಳಿಕ್ಕೆ ಹೋಗಲ್ಲ, ಬೇರೆ ಅರ್ಜಿ ಹಾಕಲ್ಲ ಅಂದೆ.
ಆದರೆ ನಮ್ಮ ವಕೀಲರುಗಳು ಇವತ್ತಿನ ಒಂದು ಕೆಟ್ಟ ವಾತಾವರಣ ಏನಿದೆ ಇವತ್ತು ನ್ಯಾಯಾಂಗವೂ ಇವತ್ತು ಯಾವುದೇ ರೀತಿಯ ಒಂದು ಸರಿಯೋ ತಪ್ಪು ಅನ್ನೋದನ್ನು ಪರಾಮರ್ಶೆ ಮಾಡದೆ ಒಂದು ಕೆಲವು ತೀರ್ಮಾನಗಳೇನಾಗ್ತಾ ಇದ್ದಾವೆ ನೀವು ಹುಡುಗಾಟ ಆಡಬೇಡಿ ಎಂದರು ನಾನು ವೈಯಕ್ತಿಕವಾಗಿ ಜೈಲು ಆ ಒಂದು ತನಿಖೆಯನ್ನು ಮ್ಯಾಜಿಸ್ಟ್ರೇಟ್ ಕೋರ್ಟ್ನಿಂದ ಇವತ್ತೇನು ತೀರ್ಪು ಬರಬೇಕಾಗಿದೆ ಅದರ ಬಗ್ಗೆ ರಕ್ಷಣೆ ಪಡೆಯಬೇಕು ಅಂತೇಳಿ ವೈಯಕ್ತಿಕವಾಗಿ ಓದವನಲ್ಲ ನಾನು ಅದರಲ್ಲಿ ಯಾವುದೇ ತಪ್ಪುಗಳು ಮಾಡಿಲ್ಲ ನನಗೆ ಗೊತ್ತಿದೆ ಆತ್ಮಸಾಕ್ಷಿಗೆ ನಿಮ್ಮ ಮುಂದೆ ಮಾತು ಹೇಳ್ತಾ ಇದ್ದೇನೆ ಆದರೆ ಇವತ್ತು ಯಾವ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡಲಿಕ್ಕೆ ಹೋದಾಗ ಇವತ್ತು ಯಾವ ರೀತಿ ನಾವು ಆ ಒಂದು ವ್ಯೂಹದಲ್ಲಿ ನಮ್ಮನ್ನು ತೆಗೆದುಕೊಂಡು ಹೋಗಿ ಬಲಿಪಶ ಮಾಡ್ತಾರೆ ಅನ್ನೋದಕ್ಕೆ ಇವತ್ತು ನಾನೇ ಉದಾಹರಣೆ ಅನ್ನೋದನ್ನು ನಿಮ್ಮ ಮುಂದೆ ಇವತ್ತು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಈ ಒಂದು ವ್ಯವಸ್ಥೆಗಳ ವಿರುದ್ಧ ಯಾತಕ್ಕೆ ನೀವು ಹೋರಾಟ ಮಾಡಬೇಕು ಅಂತ ಇದ್ದೇನೆ ಇವತ್ತು ಲೋಕಾಯುಕ್ತ ಸಂಸ್ಥೆಗಳು ಇಲ್ಲಿ ಬಹಳ ಶಕ್ತಿಯುತವಾದಂಥ ಶಕ್ತಿ ಕೊಟ್ಟಿದ್ದೇವೆ ಇಲ್ಲಿ ಕರ್ನಾಟಕದಲ್ಲಿ ಇವತ್ತು ಲೋಕಾಯುಕ್ತ ಸಂಸ್ಥೆಯ ಮುಖಾಂತರ ಯಾವ ತನಿಖೆಗಳು ನಡೆಸ್ತಾರೆ ಅದಕ್ಕೆ ಅಂತಿಮವನ್ನು ಕಾಣತಕ್ಕಂಥ ಒಂದು ಪರಿಸ್ಥಿತಿಯನ್ನು ನಾವು ಕಾಣ್ತಾ ಇಲ್ಲ ಇಲ್ಲಿ ಇವತ್ತು ಹಲವಾರು ರೀತಿಯ ಅಕ್ರಮ ಮಾಡಿದ್ದಾರೆ ಅಂತೇಳಿ ದಾಳಿಗಳೇನು ನಡೀತದೆ ಅದರಲ್ಲಿ ಎಷ್ಟೋ ಹಲವಾರು ರೀತಿ ತಪ್ಪು ಮಾಹಿತಿಗಳು ಇರ್ತವೆ ಇವತ್ತು ಈ ರಾಜ್ಯದಲ್ಲಿ ನಾವು ಆ ರೀತಿ ಲೆಕ್ಕವನ್ನು ತೆಗೆದುಕೊಳ್ಳಿಕ್ಕೆ ಹೋದರೆ ಈ ರಾಷ್ಟ್ರದಲ್ಲಿ ಯಾವುದೇ ಕುಟುಂಬದಲ್ಲಿ ಯಾರೇ ಒಬ್ಬ ಅಧಿಕಾರಿ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಪ್ರಾಮಾಣಿಕನಾಗಿ ಈ ರಾಜ್ಯದಲ್ಲಿ ಈ ರಾಷ್ಟ್ರದಲ್ಲಿ ಇರ್ತಕ್ಕಂಥ ಯಾವನೇ ಒಬ್ಬ ಸರ್ಕಾರಿ ಅಧಿಕಾರಿ ಇವತ್ತು ನೀವು ಈ ರೀತಿಯ ದಾಳಿಯನ್ನು ನಡೀತದೆ ಎಲ್ಲರ ಮೇಲೆ ಒಂದು ಬಾರಿ ನೀವು ತನಿಖೆ ನಡೆಸಿಬಿಡಿ ಯಾರೂ ಇವತ್ತು ಕೆಲಸದಲ್ಲಿ ಇರಲಿಕ್ಕೆ ಸಾಧ್ಯವೇ ಇಲ್ಲ ಅವರಿಗೆ ಬರ್ತಕ್ಕಂಥ ಸಂಬಳದಿಂದ ಅವರ ಆಸ್ತಿಗಳನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ವಾಸ್ತವಾಂಶ ಅದು ಇವತ್ತು ಲೋಕಾಯುಕ್ತ ಕಚೇರಿಯಲ್ಲಿ ಇರ್ತಕ್ಕಂಥವರೇ ಭ್ರಷ್ಟರಿದ್ದಾರೆ ಹೊರಗಡೆ ಭ್ರಷ್ಟಾಚಾರ ಮಾಡಿ ರಕ್ಷಣೆ ಪಡೀಲಿಕ್ಕೆ ಕೆಲವು ಪೊಲೀಸ್ ಅಧಿಕಾರಿಗಳು ಲೋಕಾಯುಕ್ತ ಕಚೇರಿಯಲ್ಲಿ ಕೆಲಸ ಮಾಡಲಿಕ್ಕೆ ಕೊಟ್ಟೋಗ್ತಾರೆ ಅಂಥವರು ಇದ್ದಾರೆ ಇವತ್ತು ನಾನು ಈ ವಿಷಯಗಳನ್ನು ಕೆಲವು ಪ್ರಸ್ತಾಪ ಮಾಡಿದ್ರೆ ಅದೆಲ್ಲ ಮತ್ತೆ ನನಗೆ ಅದು ಸುತ್ತಕ್ಕಂಥ ಕೆಲಸ ಆಗ್ತದೆ ಕೊರಳಿಗೆ ಇವತ್ತು ನಾನು ನಿಮ್ಮ ಗಮನಕ್ಕೆ ತರ್ತಕ್ಕಂಥದ್ದು ಇವತ್ತೇನು ಪುಟ್ಟಣ್ಣ ಅವ್ರು ಹೇಳಿದ್ರಲ್ಲ ಈ ಅಣ್ಣಾಚಾರ್ಯವರ ಪರವ ಹೋರಾಟ ಏನು ನಡೆಸಿದ್ರು ನಾನು ಅದಕ್ಕೆ ಸ್ವಾಗತ ನೀಡ್ತೀನಿ ಆದರೆ ಹೋರಾಟದಲ್ಲಿ ಭಾಗವಹಿಸಿದಂಥ ನಮ್ಮ ಯುವ ಸಮೂಹ ಅವರು ಓದ್ತಕ್ಕಂಥ ಕಾಲೇಜ್ಗಳಿಗೆ ಕಟ್ಟತಕ್ಕಂಥ ಡೊನೇಷನ್ನು ಯಾವ ರೀತಿ ಕಟ್ಟಿ ಇವತ್ತು ನೀವು ಪ್ರವೇಶ ಪಡಿಬೇಕಾಗ್ತದೆ ಇದೆಲ್ಲವನ್ನು ನಾವು ಅವಲೋಕನ ಮಾಡಿದ್ರೆ ಇವತ್ತು ಪ್ರತಿಯೊಂದು ಹೆಜ್ಜೆ ಹೆಜ್ಜೆಯಲ್ಲೂ ಇವತ್ತು ಭ್ರಷ್ಟಾಚಾರ ತುಂಬಿ ತುಳುಕಿದೆ ಇವತ್ತು ನೀವು ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳೇ ಏನಿದ್ದೀರಿ ನಾನು ಆಕಸ್ಮಿಕವಾಗಿ ಮುಖ್ಯಮಂತ್ರಿ ಆದಾಗ ಒಂದು ನಿರ್ಧಾರ ಮಾಡಿದೆ ನಾನು ಯಾರು ವೃತ್ತಿ ಶಿಕ್ಷಣಕ್ಕೆ ಪ್ರವೇಶ ಪಡೀತಾರೆ ಬಡ ಕುಟುಂಬದಲ್ಲಿ ಬರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸರ್ಕಾರವೇ ಸಂಪೂರ್ಣವಾಗಿ